யூடியூப் சேனல்ல வர அட்வைஸ் இவத்து இன்னொரு 200 சப்ஸ்கிரைபர்ஸ் ஆகிதாரே. ಮತ್ತೆ ಮೊದಲೇ ವಿಡಿಯೋ ನಾ ಮಾಡಿದ್ದು ಪ್ರೆಗ್ನೆನ್ಸಿ ಕೇರ್ಗೆ 17,000 ವ್ಯೂವರ್ಸ್ ಆಗಿದ್ದಾರೆ. ಸೊ 17,000 ವ್ಯೂವರ್ಸು ಮತ್ತೆ 200 ಸಬ್ಸ್ಕ್ರೈಬ್ಸ್ ಆಗಿರೋದಕ್ಕೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಮಾಡೋ ಕಾರಣ ಏನು ಅಂತಂದ್ರೆ, ನಾನು ಒಬ್ಬಳು ತಾಯಿ, ಇಬ್ಬರು ಮಕ್ಕಳನ್ನ ಬೆಳೆಸ್ಬೇಕು, ಚಿಕ್ಕ ಮಗುವಿಂದ ದೊಡ್ಡವರಾಗಿ ಬೆಳೆಸೋ ತನಕ ನಾನು ತುಂಬಾ ಚಾಲೆಂಜಸ್ ನ ಫೇಸ್ ಮಾಡಿದ್ದೆ. ಹಾಗೆ ಅದಕ್ಕೆ ಸಲ್ಯೂಷನ್ ಹುಡುಕ್ತಾ ಹುಡುಕ್ತಾ ಇವತ್ತು ಇಬ್ಬರನ್ನು ಚೆನ್ನಾಗಿ ಬೆಳೆಸಿರೋದ್ರಿಂದ ಇವಾಗ ಯಂಗ್ ಏಜ್ ಮದರ್ಸ್ ಆಗೋರ್ ಕೂಡ ಇದೊಂದು ಸಲಹೆ ತರ ತಗೊಂಡು ಅವರು ಈ ವಿಡಿಯೋಗಳು ನೋಡಿ ಅದರಿಂದ ಉಪಯೋಗ ಪಡಿಬಹುದು ಅನ್ನೋದೊಂದು ನನ್ಗೆ ಬಂತು. ಹೀಗೋಸ್ಕರ ಈ ತರ ಚಾನಲ್ ಮಾಡೋಣ, ಈ ತರ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ನಾನು ಏನೇನು ತೊಂದರೆಗಳು ಅನುಭವಿಸಿದೆ, ಅದರಲ್ಲಿ ಹಿಂಗ್ ಪರಿಹಾರ ಕಂಡುಕೊಂಡೆ, ಆಮೇಲೆ ಮಕ್ಕಳನ್ನ ಯಾವ ರೀತಿ ಬೆಳೆಸಿದೆ, ಯಾವ್ಯಾವ ತರ ಆಹಾರ ಕೊಟ್ಟು ಇದು ಮಾಡಿದೆ, ಆತರ ಎಲ್ಲ ತಿಳಿಸಿ ಹೇಳಿದ್ರೆ ನಿಮಗೂ ಅದರಿಂದ ಉಪಯೋಗ ಆಗ್ಬೋದು ಅಂತ. ಚಿಕ್ಕ ಮಕ್ಕಳಾಗಿದ್ದಾಗ ಅವ್ರಿಗೆ ಯಾವ್ಯಾವ ತರ ಆರೋಗ್ಯ ಕೆಡ್ತಾ ಇತ್ತು, ಆಮೇಲೆ ಬೆಳೀತಾ ಬೆಳೀತಾ ಅವ್ರ ಮನಸ್ಥಿತಿ ಹೆಂಗಿತ್ತು, ಅದಕ್ಕೆ ಹಿಂಗ್ ಯಾವ್ಯಾವ ರೀತಿ ಬೆಳೆಸ್ಬೇಕು, ಅವ್ರಿಗೆ ಯಾವ ತರ ಅವ್ರಿಗೆ ತಿಳಿ ಹೇಳ್ಬೇಕು, ಅವರ ಪ್ರತಿಯೊಂದು ಏಜ್ ದಾಟ್ತ ಇದ್ದಂಗೆ ಪ್ರತಿಯೊಂದು ವಿಷಯದ ಬಗ್ಗೆ ಅವ್ರಿಗೆ ಹೇಳಿ ಬೆಳೆಸ್ಬೇಕು ಅನ್ನೋದೆಲ್ಲ ಒಂದು ನನಗೆ ಚಾಲೆಂಜ್ ಆಗಿತ್ತು. ಸೊ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದಕ್ಕೆ ಇವಾಗ ಅದನ್ನೆಲ್ಲ ನಿಮ್ಗಳಿಗೂ ಹೆಂಗೆ ಏಜ್ ಮದರ್ಸ್ಗೂ ಕೂಡ ಇದೇ ತರ ಪ್ರಾಬ್ಲಮ್ಸ್ ಬರ್ಬೋದು ಅನ್ಕೊಂಡು ಈ ತರ ವಿಡಿಯೋ ನಾನು ಆ ವಿಷಯದ ಬಗ್ಗೆ ಮಾಡಕ್ಕೆ ಇಷ್ಟಪಟ್ಟು ನಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದೆ. ನ್ಯೂಟ್ರಿಷನ್ ಫುಡ್, ಹರ್ಬಲ್ ರೆಮಿಡಿ, ಮತ್ತೆ ಈ ತರ ರೆಸಿಪೀಸ್ ಎಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಿಂದ ನಿಮ್ಗೆ ಮಾನಸಿಕ ನೆಮ್ಮದಿ ಹೆಂಗ್ ಕಾಪಾಡ್ಕೋಬೇಕು, ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇದೆ, ನೆಮ್ಮದಿ ಜೀವನ ಯಾವ ತರ ಮಾಡ್ಕೋಬಹುದು ಅಂತ ಎಲ್ಲರಿಗೂ ಇದು ಅನುಕೂಲ ಆಗೋ ತರ ವಿಡಿಯೋ ಮಾಡ್ತೀನಿ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಇಷ್ಟಪಟ್ಟು ನೋಡಿ ಅಂತ ಹೇಳಕ್ಕೆ. ಈಗ ನಾನೊಂದು ಹೊಸ ಬ್ಲಾಗ್ ಪ್ರಾರಂಭ ಮಾಡ್ತಾ ಇದ್ದೀನಿ, ಅದರಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸ್ತೀನಿ. ಹೀಗಾಗಿ ನೀವು ಆ ಬ್ಲಾಗ್ನಲ್ಲಿ ನಾನು ಹೇಳಿದ ವಿಷಯದಲ್ಲಿ ನಿಮ್ಗೆ ಏನಾದ್ರು ಸಂಶಯ ಬಂದ್ರೆ ನೀವು ಕಮೆಂಟ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ನಲ್ಲಿ ಬ್ಲಾಗ್ದ ಲಿಂಕ್ ನಿಮಗೆ ಸಿಗತ್ತೆ. ಸೊ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನನ್ನ ಈ ವಿಡಿಯೋ ನೋಡ್ತಾ ಇರೋ ವ್ಯೂವರ್ಸ್ಗೆ ಮತ್ತೆ ಸಬ್ಸ್ಕ್ರೈಬ್ ಆಗಿರೋರ್ಗೆ ನಾನು ಮತ್ತೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.